ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಕಿನ್ಗೆ ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ತುಂಬ ಜನರಿಗೆ ಪಿಂಪಲ್ಸ್ ಮಾರ್ಕ್ಸ್ ಇರುತ್ತೆ, ನೆಕ್ಸ್ಟು ಪಿಗ್ಮೆಂಟೇಷನ್ ಇರುತ್ತೆ, ಮತ್ತು ಈ ವೈಟ್ ಹೆಡ್ ಮತ್ತು ಬ್ಲ್ಯಾಕ್ ಹೆಡ್ ಎಲ್ಲ ಅಂತಾರಲ್ವ, ಸೊ ಆ ಥರದ ಪ್ರಾಬ್ಲಮ್ಸ್ ಇರೋರಿಗೆ, ಕಣ್ಣಿನ ಸುತ್ತ ಕಪ್ಪು ಇರೋರಿಗೆ, ಮುಖ ತುಂಬ ರಫ್ ಅನ್ನಿಸ್ತಾ ಇದೆ, ಡ್ರೈ ಸ್ಕಿನ್ ಅನ್ನಿಸ್ತಾ ಇದೆ ಅಂತ. ಡ್ರೈ ಸ್ಕಿನ್ ಇರೋರು ಕಡಲೆ ಹಿಟ್ಟು ಬಳಸಬೇಕು ಮತ್ತು ಅಕ್ಕಿ ಹಿಟ್ಟು ಬಳಸಬಾರ್ದು ಅಂತ ಒಬ್ಬರು ಕಮೆಂಟ್ ಮಾಡಿದರು. ಆ ರೀತಿ ಏನಿಲ್ಲ, ಹಾಲಾಕಿ ನಾವು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ರೆ ಸ್ಮೂತ್ ಆಗುತ್ತೆ, ಸೊ ಫೇಸ್ ಗ್ಲೋ ಬರುತ್ತೆ. ನೀವು ಕಡಲೆ ಹಿಟ್ಟೇ ಹಾಕಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ, ಎಲ್ಲರೂ ಬಳಸ್ಬೋದು. ರೈಸ್ ಫ್ಲೋರ್ ಬಳಸೋದ್ರಿಂದ ಸ್ಕಿನ್ ಏನೂ ಡ್ರೈ ಆಗೋಲ್ಲ, ಇನ್ನೂ ಸಾಫ್ಟ್ ಆಗುತ್ತೆ. ಹಾಲಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು, ಸ್ವಲ್ಪ ಹೊತ್ತು ಮಿಕ್ಸ್ ಆಗಿ ಬಿಟ್ಟ ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಯೂಸ್ ಮಾಡಬೇಕು. ಸೊ ಇದು ಬಂದು ಒಂದು ವಿಷಯ ಇದೆ. ಸೊ ನೀವು ಹೇಗಂದರೆ ಹಾಗೆ ಹಾಕಿದ ತಕ್ಷಣ ರಫಾಗಿ ಉಜ್ಜಿದ್ರೆ ಅದು ಸ್ಕಿನ್ ಬಂದು ಡ್ರೈ ಆಗುತ್ತೆ. ಸೊ ಇವತ್ತು ನಾನು ತೋರಿಸ್ತಾ ಇರೋ ರೆಮಿಡಿ ಬ್ಯೂಟಿಫುಲ್ ಆಗಿರುವಂಥ ರೆಮಿಡಿ. ಇದನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಅಷ್ಟೇ ಚೆನ್ನಾಗಿ ಗ್ಲೋಯಿಂಗ್ ಆಗುತ್ತೆ, ಆ್ಯಂಡ್ ನೆಕ್ಸ್ಟು ಸ್ಕಿನ್ನು ಸಾಫ್ಟ್ ಆಗುತ್ತೆ, ಪಿಗ್ಮೆಂಟೇಷನ್ನು ಕಡಿಮೆ ಆಗುತ್ತೆ, ಆ್ಯಂಡ್ ನೆಕ್ಸ್ಟು ಫೇಸು ಸ್ವಲ್ಪ ಗ್ಲೋ ಆಗೋದಕ್ಕೆ, ಬ್ರೈಟ್ನೆಸ್ ಕೊಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದನ್ನು ಎಲ್ಲರೂ ಯೂಸ್ ಮಾಡ್ಬೋದು. ನಿಮ್ಮ ಕ್ವೆಶನ್ಸ್ ಏನೇನಿದೆಯೋ ಅದು ಎಲ್ಲದಕ್ಕೂ ಡೌಟ್ಸ್ಗೆ ಕ್ಲಾರಿಟಿ ಏನಪ್ಪ ಅಂದರೆ, ಎಲ್ಲ ವಯಸ್ಸವರು ಯೂಸ್ ಮಾಡ್ಬೋದು, ಮತ್ತು ಜೆಂಟ್ಸ್ ಆ್ಯಂಡ್ ವುಮೆನ್ಸ್ ಇಬ್ಬರು ಯೂಸ್ ಮಾಡ್ಬೋದು, ಇದು ಪ್ರೆಗ್ನೆಂಟಲ್ಲಿರೋರು ಯೂಸ್ ಮಾಡ್ಬೋದು, ಪಾಪು ಆದ್ಮೇಲೇನು ಯೂಸ್ ಮಾಡ್ಬೋದು, ಮಕ್ಳಿಗೆ ಯೂಸ್ ಮಾಡ್ಬೋದು ಅಂದರೆ ಮಕ್ಳಿಗೂ ಯೂಸ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಸೊ ನಾಲ್ಕೇ ಇಂಗ್ರೀಡಿಯೆಂಟು, ಮನೇಲಿರೋ ವಸ್ತುನೇ ಒಂದು ಸ್ವಲ್ಪ ಹೀಟ್ ಮಾಡ್ಕೋಬೇಕು ಅಷ್ಟೇ, ಅದು ಬಿಟ್ಟರೆ ಪ್ರಾಸೆಸ್ ಇನ್ನೇನೂ ಇಲ್ಲ. ಬಿಸಿ ಬಿಸಿಯಾಗಿ ಇರೋವಾಗಲೇ ಯೂಸ್ ಮಾಡೋದ್ರಿಂದ ಫೇಸ್ ಇನ್ನೂ ಚೆನ್ನಾಗಿ ಸ್ಮೂತ್ ಆಗುತ್ತೆ, ಗ್ಲೋಯಿಂಗ್ ಕೊಡುತ್ತೆ, ನಮ್ಮ ಫೇಸ್ ತುಂಬ ಚೆನ್ನಾಗಾಗುತ್ತೆ. ಸೊ ಇವತ್ತು ನಾನು ಬಂದು ಫೇಸ್ಗೆ ಹಾಕಿ ತೋರಿಸ್ತಾ ಇಲ್ಲ, ನಿಮಗೆ ಕೈಗೆ ಹಾಕಿ ತೋರಿಸ್ತೀನಿ. ಕಾರಣ ಮುಖ ಬಂದು ಆಲ್ರೆಡಿ ನನಗೆ ಡಿಫ್ರೆನ್ಸ್ ಏನಷ್ಟು ಗೊತ್ತಾಗಲ್ಲ ಅಷ್ಟು ಬೇಗ, ಬಟ್ ಕೈ ಸ್ವಲ್ಪ ಲೈಟಾಗಿ ಕಲರ್ ಕಮ್ಮಿ ಇರೋದ್ರಿಂದ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಗೊತ್ತಾಗುತ್ತೆ ಕೈಯಲ್ಲಿ. ಮುಖದಲ್ಲಿ ಅಷ್ಟೊಂದು ಡ್ರೈ ಫೇಸಲ್ಲಿ ಗ್ಲೋಗಿಂತ ಕೈಯಲ್ಲಿ ಗ್ಲೋ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ನನ್ನ ಕೈಯಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ. ಹಾಗೆ ಇದನ್ನು ಯಾವುದೇ ಸೈಡ್ ಎಫೆಕ್ಟ್ ಇಲ್ದಿರ ಆಯಿಲ್ ಸ್ಕಿನ್ ಇರೋರು ಆ್ಯಂಡ್ ನೆಕ್ಸ್ಟ್ ಡ್ರೈ ಸ್ಕಿನ್ ಇರೋರು, ನಾರ್ಮಲ್ ಸ್ಕಿನ್ ಇರೋರು ಎಲ್ಲರೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ. ನಿಮಗೆ ನಾನು ಹೇಳ್ತೀನಿ ಯಾವ್ಯಾವ ಇಂಗ್ರೀಡಿಯೆಂಟಿಂದ ನಿಮ್ಗೆ ಏನೇನು ಒಳ್ಳೇದಾಗುತ್ತೆ ಅಂತ, ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬಂದು. ಫ್ರೆಂಡ್ಸ್, ಫಸ್ಟ್ಗೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಳ್ಳಿ. ಅಕ್ಕಿ ಹಿಟ್ಟು ತುಂಬಾ ನಿಮಗೆ ಸ್ಕಿನ್ನನ್ನು ಗ್ಲೋಯಿಂಗ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಗ್ಯಾಸ್ ಸಿಮ್ಮಲ್ಲಿ ಇಟ್ಬಿಟ್ಟು ಲೈಟಾಗಿ ಬಿಸಿ ಮಾಡ್ಕೊಳ್ಳಿ, ಜಾಸ್ತಿ ಬಿಸಿ ಆಗಬಾರ್ದು, ಸೀದೋಗಬಾರ್ದು, ನೆನಪಲ್ಲಿರಲಿ. ಇದು ಲೈಟಾಗಿ ಬಿಸಿ ಆಗ್ತಿದ್ದ ಹಾಗೆಯೇ ಇನ್ನೊಂದು ಇಂಗ್ರೀಡಿಯೆಂಟ್ ಸೇರಿಸ್ಕೋಬೇಕೀಗ. ಸೊ ಬಿಸಿ ಮಾಡಿ ಹಾಕೋದ್ರಿಂದ ನಮಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಕಾಫಿ ಪೌಡ್ರು, ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಇರುತ್ತಲ್ವ ಅದು, ಬ್ರೂ ಆದರೂ ಪರವಾಗಿಲ್ಲ, ಇಲ್ಲ ಸನ್ರೈಸ್ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ 1/4 ಟೀಸ್ಪೂನಷ್ಟು ಹಾಕ್ಕೊಳ್ಳಿ. ಇದು ನಾನು ಮಾಡ್ತಾ ಇರೋದು 2 ಸ್ಪೂನ್ ಪೌಡ್ರಿಗೆ. 2 ಸ್ಪೂನ್ ಪೌಡ್ರಿಂದ ನಾವು ಫೇಸ್ಗೆ ಮತ್ತು ನೀಟಾಗಿ ಅಪ್ಲೈ ಮಾಡ್ಕೋಬೋದು 2 ಸಲ ಫೇಸ್ಗೆ, ಬೆಳಗ್ಗೆ ಮತ್ತು ಸಂಜೆಗೆ ಆಗುತ್ತೆ ಇದು. ಈಗ ನೋಡಿ ಬಿಸಿ ಆಯಿತು, ಸೀದೋಗಬಾರ್ದು ಆ ಸ್ಟೇಜಲ್ಲಿ ನೋಡಿ ಆಫ್ ಮಾಡಿಬಿಟ್ಟು, ಬಿಸಿ ಇರೋವಾಗಲೇ ಹಾಲು ಒಂದು 1/4 ಲೋಟ ಅಷ್ಟು, ಚಿಕ್ಕ ಲೋಟದಲ್ಲಿ 1/4 ಲೋಟದಷ್ಟು ಹಾಲು ಬೇಕಾಗುತ್ತೆ. ಒಂದು 1/4 ಟೀಸ್ಪೂನ್ ಇಲ್ಲಾಂದರೆ 1/4 ಅರಿಶಿನ ಪುಡಿ, ನೀವು ಕಸ್ತೂರಿ ಅರಿಶಿನ ಯೂಸ್ ಮಾಡೋ ಹಾಗಿದ್ರೆ ಅದನ್ನು ಮಾಡ್ಕೋಬೋದು, ಇಲ್ಲ ಅಡುಗೆ ಅರಿಶಿನ ಚೆನ್ನಾಗಿ ಬ್ರ್ಯಾಂಡೆಡ್ ಆಗಿರೋದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಈ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಂಡಿದ್ದೀನಿ ನಾನು. ಈಗ ಫೇಸ್ಗೆ ಹಾಕಿ ತೋರಿಸಲ್ಲ, ಕೈಗೆ ಹಾಕಿ ತೋರಿಸ್ತೀನಿ, ಯಾಕಂದರೆ ಫೇಸ್ ಆಲ್ರೆಡಿ ನಮಗೆ ಕಲರ್ ಇರುತ್ತಲ್ವ, ಕೈಯಲ್ಲಿ ನಿಮಗೆ ಚೆನ್ನಾಗಿ ಡಿಫ್ರೆಂಟ್ ಗೊತ್ತಾಗುತ್ತೆ. ಈಗ ಬಳೆಯಿಂದ ಮುಂದಕ್ಕಿರೋ ಸ್ಪೇಸ್ಗೆಲ್ಲ ಹಾಕಿ ತೋರಿಸ್ತೀನಿ, ಆಗ ನಿಮಗೆ ಡಿಫ್ರೆಂಟ್ ಗೊತ್ತಾಗುತ್ತೆ. ಈಗ 1 ಸ್ಪೂನಷ್ಟು, 1/2 ಸ್ಪೂನಷ್ಟು ಹಾಕಿ ಫಸ್ಟು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳೋಣ. ಸ್ಕ್ರಬ್ ಮಾಡಿಬಿಟ್ಟು ಚೆನ್ನಾಗಿ ಆಮೇಲೆ ಒಂದು ಲೇಯರ್ ಮತ್ತೆ 1/4 ಟೀಸ್ಪೂನಷ್ಟು ಹಾಕಿ ಒಂದು 10-15 ನಿಮಿಷ ಆರಕ್ಕೆ ಬಿಟ್ಬಿಡಬೇಕು. ಆಗ ಅದೇನಾಗುತ್ತೆ ಅಂದರೆ ಟೈಟಾಗಿ ಹಿಡಿಯೋದಕ್ಕೆ ಶುರು ಆಗುತ್ತೆ. ಆ ಟೈಮಲ್ಲಿ ಸೋಪ್ ಹಾಕದೆ ಹಾಗೆ ತೊಳೆದ್ಬಿಟ್ಟು ಆಮೇಲೆ ಇನ್ನೊಂದ್ಸಲ ನೀವು ನೀಟಾಗಿ ವಾಶ್ ಮಾಡಿಬಿಟ್ಟು, ಹಾಲಿನ ಸ್ಮೆಲ್ ಇರುತ್ತೆ, ಬೇಕು ಅಂದರೆ ಸೋಪ್ ಹಾಕಿ ವಾಶ್ ಮಾಡ್ಕೊಳ್ಳಿ. ಈಗ ನೀಟಾಗಿ ನೋಡಿ ನಾನು ಹಾಕ್ಕೋತಾ ಇದ್ದೀನಿ 1/4 ಟೀಸ್ಪೂನಷ್ಟು. ಈ ಥರ ನೀಟಾಗಿ ಹಾಕಿ ಜಾಸ್ತಿ ಜೋರಾಗಿ ಉಜ್ಜಬೇಡಿ, ಸ್ಕಿನ್ನು ರೆಡ್ ಆಗಿಬಿಡುತ್ತೆ. ಸಿಂಪಲಾಗಿ ನಿಮಗೆಲ್ಲಿ ಫೇಸಲ್ಲಿ ಡಾರ್ಕ್ನೆಸ್ ಇದೆಯೋ, ಪಿಗ್ಮೆಂಟೇಷನ್ ಇದೆಯೋ, ಮತ್ತು ಪಿಂಪಲ್ ಜಾಸ್ತಿ ಇದೆಯೋ, ಕತ್ತಿನ ಹಿಂಭಾಗ ಎಲ್ಲಿ ಕುತ್ತಿಗೆ ಎಲ್ಲ ಕಪ್ಪಾಗಿರುತ್ತೋ ಅಲ್ಲೆಲ್ಲ ಹಾಕ್ಕೊಂಬಿಟ್ಟು ಒಂದು ಕಾಲ್ ಅವರ್ ಬಿಟ್ಟು ಆರದ ಮೇಲೆ ನೀವು ಸ್ನಾನ ಮಾಡ್ಕೋಬೋದು. ಸೊ ಆ್ಯಂಡ್ ವಾಶ್ ಮಾಡ್ಕೋಬೋದು. ಮತ್ತು ನೀವು ಯಾವುದಾದ್ರು ರೆಗ್ಯುಲರಾಗಿ ಏನು ಯೂಸ್ ಮಾಡ್ತಿರೋ ಸೋಪು ಆಮೇಲೆ ಯೂಸ್ ಮಾಡ್ಕೊಳ್ಳಿ, ಹಾಲು ಹಾಕಿರ್ತೀವಲ್ವ, ಸೊ ಹಾಗಾಗಿ ಅದ್ರ ಸ್ಮೆಲ್ ಇರುತ್ತೆ. ಈಗ ನೋಡಿ ಚೆನ್ನಾಗಿ ನಾನು ಹಾರಾಗಿ ಬಿಟ್ಬಿಡ್ತೀನಿ ಈಗ, ಆಮೇಲೆ ನಿಮಗೆ ತೋರಿಸ್ತೀನಿ ರಿಸಲ್ಟ್ ಹೇಗೆ ಬಂದಿದೆ ಅಂತ. ಸೊ ನಿಮಗೆ ರಿಸಲ್ಟ್ ಚೆನ್ನಾಗೇ ಬರುತ್ತೆ,
ರೆಗ್ಯುಲರಾಗಿ ಯೂಸ್ ಮಾಡಬೇಕಷ್ಟೇ ಇದನ್ನು. ಈಗ ಇದನ್ನು ಆರಾಗಿಬಿಟ್ಟು ಇದನ್ನು ಈ ರೆಮಿಡಿ ರೆಡಿ ಮಾಡ್ಕೊಂಡ್ಮೇಲೆ ಒಂದು ದಿವಸದೊಳಗಡೆ ಖಾಲಿ ಮಾಡಬೇಕು. ಸೊ ಅತ್ರ ನಾನು ಹಾಕಿ 5-6 ನಿಮಿಷ ಮೇಲೆ ಆಯಿತು. ಇನ್ನೂ ಒಂದು 5 ನಿಮಿಷ ಬಿಡ್ತೀನಿ. ಚೆನ್ನಾಗಿ ಟೈಟ್ ಆಗಲಿ ಸ್ಕಿನ್ನು, ಒಂದು ಕಾಲು ಭಾಗದಷ್ಟು ಟೈಟ್ ಆಗಿದೆ ಅಷ್ಟೇ, ನೀವು ನೋಡ್ಬೋದು. ಚೆನ್ನಾಗಿ ಟೈಟ್ ಆದಮೇಲೆ ನಿಮಗೆ ಇದ್ರದ್ದು ಡಿಫ್ರೆನ್ಸ್ ಗೊತ್ತಾಗುತ್ತೆ, ಇದಕ್ಕೂ ಈ ಸ್ಕಿನ್ಗೂ. ಒಂದು 5 ಮಿನಿಟ್ ಇನ್ನೂ ಬಿಡೋಣ. ಫ್ರೆಂಡ್ಸ್, ಈಗ ಬಂದು ಇದು ಡ್ರೈ ಆಗೋಯ್ತು, ಚೆನ್ನಾಗಿ ಡ್ರೈ ಆಗಿದೆ ನೋಡಿ. ಒಂಥರ ಟೈಟಾಗಿ ಆಗ್ತಾ ಇದೆ ಸ್ಕಿನ್ನು, ಚೆನ್ನಾಗಿ ಇವಾಗ ನೀಟಾಗಿ ಸೋಪ್ ಇಲ್ಲದೆ ಬರೀ ಹಾಗೇ ಹ್ಯಾಂಡ್ ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಡಿಫ್ರೆನ್ಸ್ ಈ ಸ್ಕಿನ್ಗೂ ಈ ಸ್ಕಿನ್ಗೂ ಅನ್ನೋದು ಗೊತ್ತಾಗುತ್ತೆ. ಫ್ರೆಂಡ್ಸ್ ನೋಡಿ, ವಾಶ್ ಮಾಡಿದ್ದೀನಿ ನೀಟಾಗಿ. ನಿಮಗೆ ಈ ಕಲರ್ಗೂ ಈ ಕಲರ್ಗೂ ಡಿಫ್ರೆನ್ಸ್ ಗೊತ್ತಾಗ್ಬೋದು. ನಿಜವಾಗ್ಲೂ ಬ್ರೈಟ್ನೆಸ್ ಕಾಣಿಸ್ತಾ ಇದೆ ನನಗೆ, ನಿಜವಾಗ್ಲೂ ಡಿಫ್ರೆನ್ಸ್ ಕೂಡ ಗೊತ್ತಾಗ್ತಾ ಇದೆ. ಸೋಪ್ ಹಾಕಿ ವಾಶ್ ಮಾಡಿಲ್ಲ, ಇಲ್ಲಿ ಹಾಕಿದ್ದು ಇಲ್ಲಿ ಹಾಕಿಲ್ಲ, ಇಲ್ಲಿಗಿಂತ ಇಲ್ಲಿಗೆ ಬ್ರೈಟ್ ಆಗಿದೆ. ಸೊ ಒಂದ್ಸಲಿಗೆ ಬರೀ 10 ನಿಮಿಷಕ್ಕೆ ನಮಗೆ ಈ ಒಂದು ಬ್ರೈಟ್ನೆಸ್ ಕೊಡುತ್ತೆ ಅಂತಂದರೆ ಈ ರೆಮಿಡಿನ ನಾವು ನಂಬೋದು ಅಲ್ವಾ? ಒಂದೇ ಸಲಿನೇ ವೈಟ್ ಆಗಿಬಿಡ್ತೀವಿ, ಒಂದೇ ಸಲ ಕಲರ್ ಚೇಂಜ್ ಆಗಿಬಿಡ್ತೀವಿ ಅಂತೆಲ್ಲ ಸುಳ್ಳು ನಾನು ಹೇಳಲ್ಲ. ಜಸ್ಟ್ ನಡೆಯುತ್ತೆ, ಬಟ್ ಚೆನ್ನಾಗಿ ಡೈಲಿ ಯೂಸ್ ಮಾಡಬೇಕು. ನೀವು ಮಾರ್ನಿಂಗ್ ಯೂಸ್ ಮಾಡಿ, ನೈಟ್ ಯೂಸ್ ಮಾಡಿ. ಇದನ್ನು ಯೂಸ್ ಮಾಡಿದ್ಮೇಲೆ ನೀವು ಸೋಪ್ ಬೇಕಾದರೂ ಹಾಕ್ಕೊಳ್ಳಿ, ಯಾಕಂದರೆ ಹಾಲೆಲ್ಲ ಹಾಕಿರ್ತೀವಲ್ವ, ಸೊ ಅದ್ರದ್ದು ವಾಸನೆ ಹೊಡಿತಾ ಇರುತ್ತೆ. ಸೊ ನೀವು ಒಂದು ಸ್ವಲ್ಪ ಯಾವುದಾದ್ರೂ ನೀವೇನು ಮೈಲ್ಡಾಗಿ ಸೋಪ್ ಯೂಸ್ ಮಾಡ್ತೀರೋ ಅದನ್ನು ಹಾಕಿ ವಾಶ್ ಮಾಡಿ. ನಾನೇನು ಸೋಪ್ ಹಾಕಿಲ್ಲ, ನಿಮಗೆ ಡಿಫ್ರೆಂಟ್ ಗೊತ್ತಾಗುತ್ತೆ ನೋಡಿ. ನೀಟಾಗಿ ಇದಕ್ಕೂ ಇದಕ್ಕೂ ಬ್ರೈಟಾಗಿದೆ, ನನಗೆ ಚೆನ್ನಾಗಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ನಾರ್ಮಲ್ ಹ್ಯಾಂಡ್ಗೇನು ಇದಕ್ಕೂ ನಾನು ಹಾಕದೇ ಇರೋದಕ್ಕೂ ಇದಕ್ಕೂ ನಿಜವಾಗ್ಲೂ ಬ್ರೈಟಾಗಿ ಗೊತ್ತಾಗ್ತಾ ಇದೆ. ಸೊ ನೀವು ಯೂಸ್ ಮಾಡಿ ನೋಡಿ, ಒಳ್ಳೆ ಬೆನಿಫಿಟ್ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟು ಕಾಫಿ ಪೌಡರ್ ಮತ್ತು ಅಕ್ಕಿ ಹಿಟ್ಟು ಅರಶಿನ ಪುಡಿ ಎಲ್ಲ ಹಾಕಿರ್ತೀವಲ್ವ, ಒಳ್ಳೆ ವೈಟ್ನಿಂಗ್ ಆ್ಯಂಡ್ ನೆಕ್ಸ್ಟು ಬ್ರೈಟ್ನಿಂಗ್ ಕೊಡುತ್ತೆ. ನೀವು ಯೂಸ್ ಮಾಡ್ಬೋದು, ರೆಗ್ಯುಲರಾಗಿ ಯೂಸ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವ ಟೈಮ್ ನಿಮ್ಗೆ ಫ್ರೀ ಇರುತ್ತೋ ಆ ಟೈಮ್ ಯೂಸ್ ಮಾಡ್ಬೋದು. ಇದನ್ನು ಹೀಗೇ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ, ನಿಮ್ಗೆ ಯಾವಾಗ ಫ್ರೀ ಸಿಗುತ್ತೋ ಆವಾಗ ರೆಡಿ ಮಾಡಿಟ್ಕೊಂಡು ಸ್ವಲ್ಪ ಬೆಚ್ಚಗಿರೋವಾಗಲೇ ಸ್ಕ್ರಬ್ ಮಾಡಿ ನೋಡಿ. 1/2 ಗಂಟೆ ಟೈಮ್ ಸಿಕ್ಕಿದ್ರ, 20 ನಿಮಿಷ ಟೈಮ್ ಸಿಗ್ತಾ, ಯಾವಾಗ ಬೇಕಾದರೂ ಯೂಸ್ ಮಾಡಿ. ಇನ್ನೂ ಚೆನ್ನಾಗಿ ಬ್ರೈಟಾಗಿ ಸಿಗುತ್ತೆ ನಿಮಗೆ. ನಾನು ಸ್ವಲ್ಪ ಹಸಿ ಹಸಿ ಇರೋವಾಗೆ ನೀವು ವಾಶ್ ಮಾಡಿಬಿಟ್ಟೆ, ಅದಕ್ಕೆ ಸ್ವಲ್ಪ ಕಲರ್ ಚೇಂಜಸ್ ಗೊತ್ತಾಗ್ತಾ ಇದೆ. ಇನ್ನೂ ಸ್ವಲ್ಪ ಒತ್ತುಬಿಟ್ಟು ಹಾಕಿ ತೊಳೆದಿದ್ರೆ ಇನ್ನೂ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಓಕೆ ಫ್ರೆಂಡ್ಸ್, ಲೈವಾಗಿ ಮಾಡಿ ತೋರಿಸಿದ್ದೀನಿ ಹೇಗಿತ್ತು ಅಂತ. ಕಮೆಂಟ್ ಮಾಡಿ, ಹಾಗೆ ಯೂಸ್ ಮಾಡಿ ನೋಡ್ಬಿಟ್ಟು ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.